ಪ್ರಧಾನಿ ನರೇಂದ್ರ ಮೋದಿಯವರ 8 ವರ್ಷದ ಆಡಳಿತದಲ್ಲಿ ಗರೀಬ್ ಕಲ್ಯಾಣ ಯೋಜನೆಗಳನ್ನು ಮಾಡಿದ್ದು ಅದರ ಜಿಲ್ಲೆಯ ಹೆಡ್ ಕ್ವಾರ್ಟರ್ನಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಮುಖ್ಯವಾಗಿ ಫಲಾನುಭವಿಗಳ ಜೊತೆ ಇಡೀ ದೇಶದಾದ್ಯಂತ 30-40 ಕಡೆ ಮುಕ್ತವಾಗಿ ಸಂವಾದ ನಡೆಸಿದ್ದಾರೆ ಎಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದರು. ಈ ಬಗ್ಗೆ ಮಾತನಾಡಿದ ಅವರು ಜನಪರವಾದಂತಹ ಸಾಮಾನ್ಯ ಜನರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೊಟ್ಟಂತಹ ಯೋಜನೆಗಳು ಉಜ್ವಲ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳಿಗೆ ಹೊಗೆರಹಿತವಾದಂತಹ ಗ್ಯಾಸ್ ಸಿಲಿಂಡರ್ ವಿತರಣೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮಹಿಳಾ ಮತ್ತು ಕಲ್ಯಾಣ ಯೋಜನೆಯ ಮೂಲಕ ಪೋಷಣ ಯೋಜನೆ ಜನ್ಧನ್ ಯೋಜನೆ ಹೀಗೆ ಹಲವಾರು ರೀತಿಯ ಸಾಮಾನ್ಯ ಜನರಿಗೆ ಉಪಯೋಗವಾಗುವಂತಹ ಎಲ್ಲಾ ಯೋಜನೆಗಳನ್ನು ನೀಡಿದ್ದಾರೆ ಎಂದರು. ಸ್ವತಃ ಬಡ ಕುಟುಂಬದಿಂದ ಬಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬಡತನ ಏನು ಎಂಬುದು ಗೊತ್ತಿದೆ. ಹೀಗಾಗಿ ಬಡವರ ಪರವಾದ ಯೋಜನೆಗಳನ್ನು ಇಂದಿಗೂ ಮಾಡಿದ್ದಾರೆ. ಮುಂದೇನು ಮಾಡುತ್ತಾರೆ? ಕೇವಲ ದೊಡ್ಡ ಮಟ್ಟದ ಉದ್ಯಮಿಗಳಿಗೆ ಉದ್ಯಮಗಳ ಪರವಾದ ಸರ್ಕಾರವಲ್ಲ, ಜನಸಾಮಾನ್ಯರ ಪರವಾದ ಸರ್ಕಾರ ಎಂದರು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಫಲಾನುಭವಿ ಶ್ರುತಿ ಅವರು ಮಾತನಾಡಿ, ನಾನು ಗರ್ಭಿಣಿ ಎಂದು ತಿಳಿದಾಗ ಅಂಗನವಾಡಿಯಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡೆ. ಇದಾದ ಒಂದು ತಿಂಗಳಲ್ಲಿ ಮೊದಲನೆಯ ಕಂತಾಗಿ 1,000 ಹಣವನ್ನು ನೀಡಿದರು. ನಂತರ 5-6 ತಿಂಗಳಲ್ಲಿ ಮತ್ತೆ 2,000 ಹಣವನ್ನು ನೀಡಿದರು. ಹೆರಿಗೆಯ ನಂತರ ಮತ್ತೆ 2,000 ನೀಡಿದರು ಎಂದರು. ಈ ಹಣದಿಂದಾಗಿ ಚಿಕಿತ್ಸೆ, ಮೆಡಿಸನ್ ಕೊಳ್ಳಲು, ಹಣ್ಣುಗಳನ್ನು ಕೊಳ್ಳಲು, ಹೆರಿಗೆಯ ನಂತರ ಮಗುವಿನ ಚಿಕಿತ್ಸೆ ಬಳಕೆ ಮಾಡಿಕೊಂಡಿದ್ದೇವೆ. ಬಡ ಮಕ್ಕಳಿಗೆ ಅನುಕೂಲವಾಗಲಿ ಎಂದು ಸರ್ಕಾರ ಈ ಯೋಜನೆಯನ್ನು ತಂದಿದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಪೋಷಣ ಅಭಿಯಾನದ ಫಲಾನುಭವಿಯಾದ ನಾಗವೇಣಿ ಅವರು ಮಾತನಾಡಿ, ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆಯ ಸಮಯದಲ್ಲಿ ನೀಡುವಂತಹ ಧನ ಸಹಾಯ ಹೆಚ್ಚು ಅನುಕೂಲವಾಗಿದೆ. ಅಂಗನವಾಡಿಯ ಮೂಲಕ ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳು ಸಿಗುತ್ತವೆ. ಅಂಗನವಾಡಿಯ ಶಿಕ್ಷಕಿಯರು ಗರ್ಭಿಣಿ ಮಹಿಳೆಯರು ಯಾವ ರೀತಿ ಇರಬೇಕು, ಯಾವ ಔಷಧಿ ತೆಗೆದುಕೊಳ್ಳಬೇಕು, ಇದರ ಬಗ್ಗೆ ಸೂಕ್ತ ಸಲಹೆ ನೀಡುತ್ತಾರೆ ಎಂದರು. ಈ ಯೋಜನೆಯಿಂದ ನನಗೆ ತುಂಬಾ ಅನುಕೂಲವಾಗಿದೆ. ಸರ್ಕಾರದ ಯೋಜನೆಗಳನ್ನು ಸೂಕ್ತ ರೀತಿಯಲ್ಲಿ ಬಳಕೆ ಮಾಡಿಕೊಂಡರೆ ಹುಟ್ಟುವ ಮಗು ಕೂಡ ಆರೋಗ್ಯವಾಗಿರುತ್ತದೆ. ನಾನು ಕೂಡ ಇದರ ಬಗ್ಗೆ ನನಗೆ ಪರಿಚಯಸ್ಥರಲ್ಲಿ ಹೇಳಿದ್ದೇನೆ ಎಂದು ಹೇಳಿದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.